ಎಲ್ಲ ಸಹೃದಯರಿಗೂ ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವದ್ಗೀತಾಮೃತ ಕಾರ್ಯಕ್ರಮ ನಿಮಗಾಗಿ ನಮ್ಮ ಕಡೆಯಿಂದ ಇಷ್ಟು ದಿನ ನಾವು 12 ಎಪಿಸೋಡ್ಸ್ ಅನ್ನು ಮುಗಿಸಿದೀವಿ 12 ಭಾಗಗಳನ್ನು ಕಂಪ್ಲೀಟ್ ಮಾಡಿದೀವಿ ಅಧ್ಯಾಯ 2 ರಲ್ಲಿ 11ನೇ ಶ್ಲೋಕದಲ್ಲಿ ಇದ್ದೀವಿ ಸಣ್ಣ ಸಣ್ಣ ಉಪಕಥೆಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿವಿ ಯಾವ ರೀತಿ ಅರ್ಜುನನ ವಿಷಾದವನ್ನು ನಿಮ್ಮ ಮುಂದೆ ಇಟ್ಟಿವಿ ಯಾಕೆ ಈ ಒಂದು ಭಗವದ್ಗೀತೆ ಬೋಧನೆ ಮಾಡಬೇಕಾಯಿತು ಅನ್ನೋ ವಿಚಾರವನ್ನು ಕೂಡ ನಿಮಗೆ ತಿಳಿಸಿದೀವಿ ಸೋ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ಅರ್ಜುನ ಇವತ್ತಿನ ದಿನ ಗ್ರೌಂಡ್ ಅಲ್ಲಿ ನಿಂತುಕೊಂಡು ನನ್ನ ಕೈಯಲ್ಲಿ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಂತುಕೊಂಡು ಯಾಕೆ ಬಂದ ಅನ್ನೋದನ್ನು ಕೂಡ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ವಿ ಸೋ ಇವತ್ತಿನ ಸಂಚಿಕೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಏನನ್ನ ಹೇಳ್ತಾನೆ ಮುಂದೆ ಶ್ರೀಕೃಷ್ಣನೇ ಮಾತಾಡ್ತಾನೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಇಲ್ಲಿಂದ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಪ್ರತಿಯೊಂದು ಪದಗಳು ಕೂಡ ಶ್ರೀಕೃಷ್ಣನ ಪ್ರತಿಯೊಂದು ಪದಗಳು ಕೂಡ ಸಾವಿರಾರು ಅರ್ಥಗಳನ್ನು ಹೊಂದಿದೆ ಅನೇಕ ನೀವು ಬೇರೆ ಬೇರೆ ಸಿಚುಯೇಷನ್ಸ್ ಅಲ್ಲಿ ಓದಿದ್ರೆ ನಿಮಗೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಅಂಡ್ ಎವ್ರಿ ಸಿಚುಯೇಷನ್ನ ನಾವು ಕೂಡ ಫೇಸ್ ಮಾಡ್ತಿದ್ದೀವಿ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ತನ್ನ ಜೀವನದಲ್ಲಿ ಪ್ರತಿಯೊಂದು ಸಾರಿ ಯಾವುದೋ ಒಂದು ಕ್ಷಣದಲ್ಲಿ ಈ ಸಿಚುಯೇಷನ್ಸ್ನ ಫೇಸ್ ಮಾಡಿರ್ತಾನೆ ಆ ಎಲ್ಲ ಸಿಚುಯೇಷನ್ಸ್ಗೆ ಉತ್ತರ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ಶ್ಲೋಕಗಳಲ್ಲಿ ಕೊಡ್ತಾ ಹೋಗ್ತಾನೆ ಅಂಡ್ ನೆಕ್ಸ್ಟ್ ಅಗೈನ್ ಅರ್ಜುನ ಯಾವ ರೀತಿ ಡೌಟ್ಸ್ ಕೇಳ್ತಾನೆ ಶ್ರೀಕೃಷ್ಣ ಯಾವ ರೀತಿ ಕಂಟಿನ್ಯೂ ಮಾಡ್ತಾನೆ ಅನ್ನೋದನ್ನು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಆದಷ್ಟು ಶ್ಲೋಕಗಳನ್ನು ನಾವು ಮುಂದೆ ಏನು ಹೇಳ್ತಾನೆ ಭಗವಾನ್ ಶ್ರೀಕೃಷ್ಣ ನೋಡೋಣ ಅಧ್ಯಾಯ 2 11ನೇ ಶ್ಲೋಕ ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನೋ ಶೋಚಂತಿ ಪಂಡಿತಾಃ ಅಂದರೆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ ನೀನು ಶೋಕಿಸಲು ಯೋಗ್ಯರಲ್ಲದವರಿಗೋಸ್ಕರ ಶೋಕಿಸ್ತಾ ಇದೆಯಾ ಅಶೋಚ್ಯಾನನ್ವಶೋಚಸ್ತ್ವಂ ಇವ್ರಿಗೋಸ್ಕರ ನೀನು ಬಾಧೆ ಪಡೋ ಅವಶ್ಯಕತೆಯೇ ಇಲ್ಲ ಅರ್ಜುನ ಸಿ ನೀವು ಯಾರಾದರೂ ಒಬ್ಬರಿಗೆ ನೋಡಿ ಕರುಣೆ ತೋರಿಸ್ತಿದ್ದೀರಾ ಬಾಧೆ ಪಡ್ತಿದ್ದೀರಾ ಅಂತಂದರೆ ನೀನು ಅವ್ರಿಗೆ ಅಷ್ಟು ಬೆಲೆಯನ್ನು ಕೊಡ್ತಿದ್ಯಾ ಅಂತ ಅರ್ಥ ಆ್ಯಂಡ್ ನೀನು ಅವ್ರಿಗೆ ಬುದ್ಧಿ ಹೇಳ್ತಿದ್ಯಾ ನೀನು ಅವ್ರಿಗೆ ಏನಾದರೂ ಒಂದು ವಿಚಾರವನ್ನು ತಿಳಿಸಿ ಹೇಳ್ತಿದ್ಯಾ ಅವ್ರ ಬಗ್ಗೆ ಅಷ್ಟು ಕನ್ಸರ್ನ್ನ ತೋರಿಸ್ತಿದ್ಯಾ ಅಂತಂದರೆ ಅವ್ರಿಗೆ ಅಷ್ಟು ಬೆಲೆ ಕೊಡ್ತಿದ್ಯಾ ಅಂತ ಅರ್ಥ ಅದೇ ಬೆಲೆಯನ್ನು ಅವರು ಕೂಡ ನಿನಗೆ ಕೊಡಬೇಕು ಆಗಲೇ ಅದಕ್ಕೊಂದು ಮರ್ಯಾದೆ ಅಥವಾ ಅದಕ್ಕೊಂದು ಸರಿಸಮನಾಗಿ ನಿನಗೊಂದು ಬೆಲೆ ಸಿಗೋದು ನೀನು ಅದು ಅವ್ರ ಕಡೆ ಆ ಒಂದು ಮೆಂಟಾಲಿಟಿನೇ ಇಲ್ಲ ನೀನೊಬ್ಬನೇ ಯಾಕೆ ಮಾತಾಡ್ತೀಯಾ ನೀನೊಬ್ಬನೇ ಯಾಕೆ ದುಃಖವನ್ನು ತೋಡ್ಕೊತಾ ಇದೆಯಾ ಯಾಕೆ ಇಷ್ಟು ಚಿಂತೆಯನ್ನು ಪಡ್ತಿದ್ಯಾ ಅವ್ರಿಗೋಸ್ಕರ ಬಿಟ್ಬಿಡು ಇದ್ಯಾವುದು ಶಾಶ್ವತ ಅಲ್ಲ ಸಿ ಇದೆಲ್ಲ ಮನೆಗಳಲ್ಲೂ ಎಲ್ಲ ಜೀವನದಲ್ಲೂ ಬರೋದೆ ನಾವು ಯಾರೋ ಒಬ್ಬರ ಮೇಲೆ ವ್ಯಾಮೋಹವನ್ನು ಬೆಳೆಸ್ಕೊಂಡ್ಬಿಡ್ತೀವಿ ಹೆಂಡತಿ ಮೇಲೆ ಮಕ್ಕಳ ಮೇಲೆ ತಂದೆ ತಾಯಂದ್ರ ಮೇಲೆ ಅಣ್ಣ ತಮ್ಮದಿರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡ್ತೀವಿ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇವ್ರ ಕಡೆಯಿಂದ ನನ್ನ ಮಗ ಇದು ಓದಿದ್ರೆ ನನಗೆ ತುಂಬ ಖುಷಿ ಅವನು ಓದಿ ಸೆಟ್ಲಾದರೆ ನನಗೇನೋ ನೋಡ್ಕೋತಾನೆ ನಮ್ಮ ತಂದೆ ತಾಯಿ ನನಗಿಷ್ಟು ಮಾಡಿದರೆ ತುಂಬ ಚೆನ್ನಾಗಿತ್ತು ಇಷ್ಟೆಲ್ಲ ಮಾಡಿದ್ದಾರೆ ನನಗೋಸ್ಕರ ನನ್ನ ಹೆಂಡತಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ ನನ್ನ ಗಂಡ ನನಗಿಷ್ಟು ಈ ಒಂದು ಮೆಂಟಾಲಿಟಿ ಇಟ್ಕೊಂಡ್ಬಿಡ್ತೀವಲ್ಲ ಎಕ್ಸ್ಪೆಕ್ಟೇಷನ್ ಆಗಲಿ ಅವ್ರ ಬಗ್ಗೆ ಚಿಂತೆ ಅಯ್ಯೋ ಅವ್ನು ಯಾಕೆ ಹಿಂಗೆ ಮಾಡ್ತಿದ್ದಾನೋ ಈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ ಈ ಎಕ್ಸ್ಪೆಕ್ಟೇಷನ್ಸೇ ನಮ್ಮನ್ನು ದುಃಖ ತಪ್ತರನ್ನಾಗಿ ಮಾಡೋದು ಸೊ ಈ ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಇಟ್ಕೋತಾ ಇದೆಯಾ ನೀನು ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಎಲ್ಲಾನು ದುರ್ಯೋಧನ ಒಂದು ಕಥೆಯಲ್ಲಿ ಹೇಳ್ತಾನೆ ಒಂದು ಕಡೆ ಹೇಳ್ತಾನೆ ಸನ್ನಿವೇಶದಲ್ಲಿ ಯುದ್ಧಕ್ಕೂ ಮುಂಚೆನೇ ಕೃಷ್ಣ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಹೇಳ್ತಾನೆ ನನಗೆ ಸರಿ ತಪ್ಪು ಎಲ್ಲ ಗೊತ್ತು ನೀನು ಯಾರಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಹೇಳ್ಕೊಡು ನನಗೆಲ್ಲ ಹೇಳ್ಕೊಡ್ಬೇಕಿರೋದು ಅಂತಾನೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಇದೇ ದುರಹಂಕಾರದಲ್ಲಿ ದುರ್ಯೋಧನ ಮಾತಾಡ್ತಾನೆ ಶ್ರೀಕೃಷ್ಣನ ಹತ್ರ ನನಗೆ ಗೊತ್ತು ಸರಿ ತಪ್ಪು ಏನೇನು ನೀನು ಹೇಳ್ತಿದ್ಯಾ ಎಲ್ಲ ಗೊತ್ತು ನಾನು ಮಾಡ್ತಿರೋ ತಪ್ಪು ಅಂತಾನೂ ಗೊತ್ತು ಆದರೆ ನಾನು ಮಾಡೋದು ಹಿಂಗೇನೆ ಈ ರೀತಿ ಮಾತಾಡ್ತಾನೆ ದುರ್ಯೋಧನ ಅದನ್ನು ಮುಂದಿನ ಕಥೆಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ರೀತಿ ಮೆಂಟಾಲಿಟಿ ಇರೋವನ್ನ ಹತ್ರ ನೀನೇನು ಯಾಕೆ ದುಃಖ ಪಡ್ತೀಯ ನೀನು ನಿನಗೆ ಅರ್ಹರೇ ಅಲ್ಲ ಅವರು ಅದೇ ರೀತಿ ಪಂಡಿತರಂತೆ ಮಾತುಗಳನ್ನು ಆಡ್ತಾ ಇದೆಯಾ ಯಾರೋ ಜ್ಞಾನಿಗಳು ಪಂಡಿತರು ಕೂತ್ಕೊಂಡು ಹೇಳ್ತಾರಲ್ಲ ಒಳ್ಳೇದಪ್ಪ ನೀನಿಂಗೆ ಮಾಡಬೇಡ ಸರಿ ತಪ್ಪು ಜಗಳ ಯಾಕಪ್ಪ ಆಡ್ತೀರಾ ಹೇಳ್ತಾರಲ್ಲ ಆದರೆ ಆ ಸಿಚುಯೇಷನ್ನಲ್ಲಿದ್ದು ಜಗಳ ಆಡ್ತಿರ್ತಾನಲ್ಲ ಅವನಿಗೆ ಗೊತ್ತಿರುತ್ತೆ ಏನು ಅಂತ ಸೊ ಈ ಒಂದು ಮೆಂಟಾಲಿಟಿಲಿ ನೀನು ಮಾಡೋಕ್ಕೆ ಮಾತಾಡೋದಕ್ಕೆ ಅರ್ಹನೇ ಅಲ್ಲ ನೀನು ಮಾತಾಡಬೇಡ ಅರ್ಜುನ ನೀನು ಇದಕ್ಕೆ ಅರ್ಹನೇ ಆಗಲ್ಲ ಇವರೆಲ್ಲರೂ ಈ ಯಾರಿದಾರಲ್ಲ ಇವರೆಲ್ಲರೂ ಇವರು ಸತ್ತೋದ್ಮೇಲೆ ಆಗಲಿ ಬದುಕಿರೋವಾಗಲೇ ಆಗಲಿ ಇವರನ್ನು ನೋಡಿ ಶೋಕ ಪಡೋದಕ್ಕೆ ಇವರು ಅರ್ಹರೇ ಅಲ್ಲ ನಾವು ಮಾತುಗಳಲ್ಲಿ ಹೇಳ್ತೀವಿ ಇವನ್ ದಿನ ಇದೇ ಸಾವಾಗೋಯ್ತು ಯಾವಾಗಲೂ ಜಗಳ ಮಾಡ್ತಾನೆ ಇವನ್ ದಿನ ಹೀಗೆ ಆಡ್ತಾನೆ ಹಿಂಗೆ ಮಾಡ್ತಾನೆ ಸೊ ಪ್ರತಿ ಮನೆಗಳಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಇದು ನೋಡ್ತಾನೆ ಇರ್ತೀವಿ ನಾವು ಆದರೆ
ನಾವು ಅವನು ಬದುಕಿದ್ದಾಗ ಅವನ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸ್ತೀವೋ ಅವನಿಗೂ ಕೂಡ ಆ ಬೆಲೆ ಗೊತ್ತಿರಬೇಕು ನಿನ್ನ ಕನ್ಸರ್ನ್ ತೋರಿಸ್ತಾ ಇರೋದು. ಅಯ್ಯೋ ನನಗೋಸ್ಕರ ಇಷ್ಟು ಮಾಡ್ತಿದ್ದಾನೆ ಅಂತ. ಆ್ಯಂಡ್ ಎರಡನೇದು ನಿನ್ನ ಕನ್ಸರ್ನ್ ತೋರಿಸ್ತೀಯಲ್ಲ, ಸೊ ಆ ಕನ್ಸರ್ನ್ ತೋರಿಸೋವಾಗ ಅವ್ನು ಬದುಕಿದ್ದಾಗ ಅದಕ್ಕೆ ಅರ್ಹನ ಅನ್ನೋದನ್ನು ನೋಡಬೇಕು. ಸತ್ತೋದ ಮೇಲೆ ಗೊಳೋ ಅಂತ ಅಳ್ತೀವಿ, ಬದುಕಿದ್ದಾಗ ಒಂದು ತುತ್ತು ಅನ್ನ ಹಾಕಲ್ಲ ತಂದೆ ತಾಯಿಗೆ ಇನ್ನೊಬ್ಬರಿಗೆ ಅಥವಾ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಲ್ಲ. ಅವ್ನು ಹೋಗ್ಬಿಟ್ಟ ಅಂತಂದರೆ ಹೋಗ್ಬಿಟ್ಟು ಅವನ ಹತ್ರ ಆಡಬಾರ್ದು ನಾಟಕಗಳೆಲ್ಲ ಆಡ್ತೀವಿ ಹೆಣನ ಮುಂದೆ ಇಟ್ಕೊಂಡು ಈಗಿನ ಪ್ರಪಂಚ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಸೊ ಈ ಒಂದು ಇದು ಬೇಕಾಗಿಲ್ಲ, ಇದು ಸತ್ತಾಗಾಗಲಿ ಬದುಕಿದ್ದಾಗಲಿ ನೀನು ಅವ್ರ ಬಗ್ಗೆ ಶೋಕಿಸುವಂಥ ಅಥವಾ ದುಃಖ ಪಡೋವಂಥ ಪ್ರಮೇಯನೇ ಇಲ್ಲ, ಬೇಕಾಗಿಲ್ಲ ನಿನಗದು. ಗತಾಸೂನ ಗತಾಸೂನ್ಶ್ಚ ಅಂದರೆ ಸತ್ತೋದ್ರೂ ಅಷ್ಟೇ ಬದುಕಿದ್ರು ಅಷ್ಟೇ ನಾನು ಶೋಚಂತಿ ಪಂಡಿತಾಹ, ನೀನು ಅವ್ರ ಬಗ್ಗೆ ಯೋಚನೆಯೇ ಮಾಡೋ ಅವಶ್ಯಕತೆಯೇ ಇಲ್ಲ ಅರ್ಜುನ, ನೀನೇನು ಮಾಡಬೇಡ ಅಂತ. ಸೊ ಇದರಲ್ಲಿ ನಮಗೆ ನಮಗೆಲ್ಲರಿಗೂ ಏನು ಹೇಳ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ, ನಿನಗೆ ಬೆಲೆ ಇರುವಂಥ ಜಾಗದಲ್ಲಿ ಅಥವಾ ನಿನ್ನ ಮಾತಿಗೆ ಬೆಲೆ ಇರುವಂಥ ಜಾಗದಲ್ಲಿ ನೀನಿರು, ನೀನು ಮಾತಾಡು, ಅಷ್ಟು ನೀನು ದುಃಖ ಪಡು, ಅವ್ರ ಬಗ್ಗೆ ಯೋಚನೆ ಮಾಡು, ಆದರೆ ಅದನ್ನು ಮನಸ್ಸೊಳಗಡೆ ತಗೋಬೇಡ. ಅವರು ನಿನಗೆ ಅದಕ್ಕೆ ಅರ್ಹರಲ್ಲ ಅಂತ ಗೊತ್ತಾದ ಮೇಲೆ ನೀನು ಅದನ್ನು ದುಃಖಪಟ್ಟು ಪ್ರಯೋಜನ ಇಲ್ಲ, ನೀನು ದುಃಖ ಪಡ್ತಾನೇ ಇರ್ತೀಯ, ಅವರು ಮಾಡೋದ್ರ ಮಾಡ್ತಾನೇ ಇರ್ತಾರೆ. ಸೊ ನೀನು ಮಾಡಿ ಪ್ರಯೋಜನವೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನನ್ನ ಮಗ ಇಷ್ಟೆಲ್ಲ ಮಾಡಿದ್ರು ನನ್ನ ಬಿಟ್ಟೋಗ್ಬಿಟ್ಟ ಅಂತ. ಸೊ ಅವ್ನು ಮತ್ತೆ ಅವನು ಕಷ್ಟದಲ್ಲಿದ್ದಾನೆ ಅಂದರೆ ನೀವು ಹೋಗಿ ಅವ್ನಿಗೆ ಮಾಡ್ತೀರಿ ಇಲ್ಲ ಅನ್ನಲ್ಲ. ಸ್ನೇಹಿತನಾಗ್ಬೋದು, ಮಗ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಯಾರೇ ಆಗ್ಬೋದು, ಈಗಿನ ಸನ್ನಿವೇಶದಲ್ಲಿ ನೀವು ಮಾಡಿದ್ರೂ ಮತ್ತೆ ಅವ್ನು ಮಾಡೋದು ಮಾಡ್ತಾನೆ ಇರ್ತಾನೆ, ಸಹಾಯ ಪಡ್ಕೋತಾನೆ, ಸರಿ ಹೋಗ್ತಾನೆ, ಮತ್ತೆ ಮಾಡೋದು ಮಾಡ್ತಾನೆ ಇರ್ತಾನೆ. ಸೊ ಅದಕ್ಕೆ ಅವನು ಅರ್ಹನೇ ಅಲ್ಲ, ಇಂಥವ್ರು ಯಾರು ಅದಕ್ಕೆ ಅರ್ಹರೇ ಅಲ್ಲ. ಸತ್ರು ಅಷ್ಟೇ ಬದುಕಿದ್ರು ಅಷ್ಟೇ ಅರ್ಹರಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಸವಿಸ್ತಾರವಾಗಿ ಹೇಳ್ತಾನೆ. ಇದನ್ನು ನಿಮ್ಮ ನಿಮ್ಮ ಸಿಚುಯೇಷನ್ಸ್ಗೆ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡೆ ಸ್ನೇಹಿತರೆ, ತುಂಬ ಅಗಾಧವಾದಂಥ ಪದ ಬಳಕೆಗಳು ಈ ಶ್ಲೋಕದಲ್ಲಿ. ಅದಕ್ಕೆ ಹೇಳೋದು ಭಗವಾನ್ ಶ್ರೀಕೃಷ್ಣ ಆಡೋ ಪ್ರತಿಯೊಂದು ಪದಗಳು ಕೂಡ ನಿಮ್ಮ ನಿಮ್ಮ ಸಿಚುಯೇಷನ್ಸ್ಗೆ ನಿಮ್ಮ ನಿಮ್ಮ ಪರಿಸ್ಥಿತಿಗಳಿಗೆ ಅನಲೈಸ್ ಮಾಡಿ ಒಂದು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ನಾವು ಕಲಿತಾ ಹೋಗ್ಬೋದು. ಈ ಶ್ಲೋಕದಲ್ಲಿ ಇದರ ಅರ್ಥ ಹೇಳ್ತಾನೆ ಶ್ರೀಕೃಷ್ಣ, ಹಿಂಗೆ ಯಾಕೆ ನೀನು ಬಿಟ್ಬಿಡು ಅವ್ರ ಬಗ್ಗೆ ಅಂತ. ಮುಂದೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾನೆ ಶ್ರೀಕೃಷ್ಣ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅಂದರೆ ನಾವು ಯಾವ ಕಾಲದಲ್ಲಿ ಬೇಕಾದರೂ ಇರಲಿಲ್ಲ, ಯಾವ ಕಾಲದಲ್ಲಿಯೂ ಇವರು ಇರಲಿಲ್ಲ, ಅಥವಾ ನೀನೂ ಇರಲಿಲ್ಲ, ನಾನೂ ಇರಲಿಲ್ಲ, ನೀನೂ ಇರಲಿಲ್ಲ, ಈ ರಾಜರುಗಳು ಇರಲಿಲ್ಲ, ಇದಕ್ಕಿಂತ ಮುಂದಕ್ಕೆ ನಾವು ಇರ್ತೀವೋ ಇಲ್ವೋ ಅದೂ ನಮಗೆ ಗೊತ್ತಿಲ್ಲ. ಈಗ ಯಾವುದು ಇರುತ್ತೋ ಇಲ್ವೋ ಅದೇನು ಗೊತ್ತಿಲ್ಲ ಅಂದಮೇಲೆ ಯಾಕಿಷ್ಟು ಅಳ್ತಿದ್ಯಾ ನೀನು? ಸಿ, ನಾವು ಮುಂಚೆ ಇದ್ದವರಲ್ಲ, ಮುಂದಕ್ಕೆ ಇರೋರ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಎಲ್ಲರಿಗೂ ಒಂದು ದಿನ ಹುಟ್ಟು ಸಾವು ಅನ್ನೋದು ನಿಶ್ಚಿತ ಅದು. ಸೊ ಈ ರೀತಿ ಸಿಚುಯೇಷನಲ್ಲಿದ್ದಾಗ ನೀನು ಇದ್ರ ಬಗ್ಗೆ ಯಾಕಷ್ಟು ಯೋಚನೆ ಮಾಡ್ತಿದ್ಯಾ ನೀನು? ಇದು ಈ ಶ್ಲೋಕದಲ್ಲಿ ಅರ್ಜುನ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ವಿವರಣೆ ಕೊಡ್ತಾನೆ. ಅಂದರೆ ಹಿಂದೆ ಆಗೋಗಿರೋದನ್ನು ಯೋಚನೆ ಮಾಡಬೇಡ, ಮುಂದೆ ಆಗೋದ್ರ ಬಗ್ಗೆನು ಯೋಚನೆ ಮಾಡಬೇಡ, ಈಗಿರೋ ಕರೆಂಟ್ ಸಿಚುಯೇಷನಲ್ಲಿ ಏನು ಮಾಡ್ತಿದ್ದಾನೆ ಯೋಚನೆ ಮಾಡು. ಸೊ ಹಿಂದಿನ ಶ್ಲೋಕಕ್ಕೆ ಲಿಂಕ್ ಮಾಡಿ ನೋಡಿ ನೀವು. ಹಿಂದೆ ಆಗೋಗಿರೋದು ಅಂದರೆ ಅವ್ರು ನಿನಗೆ ಏನೇನು ಸಹಾಯ ಮಾಡಿದ್ರು, ಯಾವ್ಯಾವ ರೀತಿ ಇದ್ದರು, ಅದೆಲ್ಲ ಆಗೋಗಿರೋದು, ಗತಂ ಗತಃ ಅದು ಆಗೋಗಿದೆ. ಅದು ಮುಂದೆ ಆಗೋದು ಗೊತ್ತಿಲ್ಲ, ಅವ್ರು ಹೆಂಗೆ ನಡ್ಕೋತಾರೋ ಅದು ಗೊತ್ತಿಲ್ಲ. ಈಗಿನ ಸಿಚುಯೇಷನಲ್ಲಿ ಅವರೆಲ್ಲಿದ್ದಾರೆ, ನೀನೆಲ್ಲಿದ್ದೀಯಾ, ಸೊ ನೀನೇನು ಮಾಡಬೇಕು ನಿನ್ನ ಕರ್ತವ್ಯ ಅದಷ್ಟನ್ನೇ ಯೋಚನೆ ಮಾಡು ಅನ್ನೋ ತುಂಬ ಒಳಾರ್ಥವನ್ನು ಇಲ್ಲಿ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸೊ ಯಾವ ಕಾಲದಲ್ಲಿಯೂ ನೀನೂ ಇಲ್ಲ, ನಾನೂ ಇಲ್ಲ, ಅವರೂ ಇರಲಿಲ್ಲ, ಯಾಕೆ ಒದ್ಲಾಡ್ತೀಯಪ್ಪ? ಸೊ 12ನೇ ಶ್ಲೋಕದಲ್ಲಿ ಇದನ್ನು ಹೇಳ್ತಾನೆ, ಭೂತ ಭವಿಷ್ಯತ್ ವರ್ತಮಾನಗಳ ಒಂದು ನಿಲುವಿಕೆಯನ್ನು ಕೊಡ್ತಾನೆ ಶ್ರೀಕೃಷ್ಣ. ಮುಂದೆ ದೇಹಿ ನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ಥತ್ರ ನ ಮುಹ್ಯತಿ. ಅಂದರೆ ಜೀವಾತ್ಮನಿಗೆ ಹೇಗೆ ದೇಹದಲ್ಲಿ ಮತ್ತು ಬಾಲ್ಯ ಯೌವನ ವೃದ್ಧಾಪ್ಯ ನಾವು ಅನೇಕ ಘಟ್ಟಗಳನ್ನು ನೋಡ್ತೀವಿ. ನಮ್ಮ ಜೀವಾತ್ಮ ಅಂದರೆ ನಮ್ಮ ದೇಹದಲ್ಲಿ ಅನೇಕ ಘಟ್ಟಗಳನ್ನು ನೋಡ್ತೀವಿ. ಹೇಗಿರುತ್ತೋ ಹಾಗೇ ಬೇರೆ ಬೇರೆ ಶರೀರ ಪ್ರಾಪ್ತಿ ಆಗುತ್ತೆ ಜೀವಾತ್ಮಕ್ಕೆ. ಸೊ ನಮ್ಮ ದೇಹಕ್ಕೆ ನಾಲ್ಕು ಘಟ್ಟಗಳು ಏನೇನಿರುತ್ತೋ ಅದೇ ರೀತಿ ಜೀವಾತ್ಮಕ್ಕೂ ಕೂಡ ಬೇರೆ ಬೇರೆ ಒಂದು ಸ್ಟೇಜಸ್ ಪ್ರಾಪ್ತಿ ಆಗುತ್ತೆ. ಈ ಒಂದು ಪ್ರಾಪ್ತಿ ಆಗುವಾಗ ಧೀರ ಪುರುಷರು ಯಾರಿರ್ತಾರೆ ಇದ್ರ ಬಗ್ಗೆ ಮೋಹಿತರಾಗೋದಿಲ್ಲ ಅಂತಾನೆ. ಸೊ ಇಲ್ಲಿ ಸೈನ್ಸನ್ನು ಹೇಳ್ತಾ ಹೋಗ್ತಾನೆ ಆ್ಯಂಡ್ ಎವಲ್ಯೂಷನ್ ಥಿಯರಿನ ಹೇಳ್ತಾ ಹೋಗ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಏನಪ್ಪ ಅಂತಂದರೆ ನೋಡಿ, ದೇಹ ನಾವು ಹುಟ್ಟಿದಾಗ ಬಾಲ್ಯ ಮಗುವಾಗಿರ್ತೀವಿ, ಬೆಳೀತಾ ಯೌವನ ಬಾಲ್ಯಾವಸ್ಥೆ ಯೌವನಾವಸ್ಥೆ ಗೃಹಸ್ಥಾಶ್ರಮ ನಂತರ ವೃದ್ಧಾಪ್ಯ ಎಲ್ಲವನ್ನು ನೋಡಲೇಬೇಕು. ಕೆಲವರು ಗೃಹಸ್ಥಾಶ್ರಮ ಬಿಟ್ಟು ಸನ್ಯಾಸತ್ವ ತಗೋತಾರೆ, ಕೊನೆಗೆ ಸಾವನ್ನು ಅಪ್ಪಲೇಬೇಕು. ಹುಟ್ಟು ಸಾವುಗಳ ಮಧ್ಯೆ ದೇಹ ಈ ರೀತಿ ಬೆಳವಣಿಗೆ ಆಗ್ತಾ ಇರುತ್ತೆ. ಇದೆಲ್ಲ ಒಂದು ಎವಲ್ಯೂಷನ್ ಥಿಯರಿ ಹೇಳ್ತಾನೆ ಶ್ರೀಕೃಷ್ಣ.
ಅದೇ ರೀತಿ ಜೀವಾತ್ಮ ಅಂತ ಏನಿರುತ್ತೆ ನಮ್ಮನ್ನೆಲ್ಲ ನಮ್ಮ ಒಳಗಡೆ ಒಂದು ಆತ್ಮ ಇದೆಯಲ್ಲ ಈ ಜೀವಾತ್ಮ ಅಂತ ಆತ್ಮ ಇದೆಯಲ್ಲ ಈ ಆತ್ಮ ನನಗಾಗಲಿ ನಿನಗಾಗಲಿ ಯಾರಿಗೂ ನಾವು ಇದರ ಮೇಲೆ ಕಂಟ್ರೋಲ್ ಇಲ್ಲ ಅದು ಅದರ ಪಾಡಿಗೆ ಅದಿದೆ ಅದರ ಸ್ಟೇಜ್ ಆದಮೇಲೆ ಮುಗಿದು ಅದು ಇನ್ನೊಂದು ದೇಹಕ್ಕೆ ಹೊರಟೋಗುತ್ತೆ ಅದರ ಬೇರೆ ದೇಹಕ್ಕೆ ಸೇರಿಬಿಡುತ್ತದೆ ಬೇರೆ ಬೇರೆ ಶರೀರ ಪ್ರಾಪ್ತಿ ಆಗ್ತಾ ಇರುತ್ತೆ ಇವತ್ತು ನಿನ್ನ ದೇಹದಲ್ಲಿರೋ ಆತ್ಮ ನಾಳೆ ನಿನ್ನ ದೇಹ ನಶಿಸಿ ಹೋದ ಮೇಲೆ ಇನ್ನೊಬ್ಬನ ದೇಹಕ್ಕೆ ಹೋಗ್ಬೋದು ಸೈನ್ಸ್ ಹೇಳ್ತಾನೆ ಶ್ರೀಕೃಷ್ಣ ಜೀವನ ಅಂದರೆ ಇಷ್ಟೇ ಅಂತ ಹೇಳ್ತಾನೆ ಈ ಶ್ಲೋಕದಲ್ಲಿ ಸೊ ಈ ರೀತಿ ಇದ್ದಾಗ ಈ ಒಂದು ವಿಚಾರಕ್ಕೆ ಧೀರರು ಯಾರೂ ದುಃಖ ಪಡೋದಿಲ್ಲ ಧೀರರು ಅಂದರೆ ಯಾರು ಯಾರು ಇದನ್ನು ತಿಳ್ಕೊಂಡು ಧೈರ್ಯವಂತರಾಗಿ ನಡೀತಿರ್ತಾರಲ್ಲ ಜೀವನದಲ್ಲಿ ಇವ್ರು ಯಾರು ಇದನ್ನು ಇದಕ್ಕೋಸ್ಕರ ದುಃಖ ಪಡೋದಿಲ್ಲ ಅಯ್ಯೋ ಇವನು ಸತ್ತ ಇವನು ಬರುಟ್ಟದ ಖುಷಿ ಪಡೋದಕ್ಕಾಗಲಿ ದುಃಖ ಪಡೋದು ಎಲ್ಲವನ್ನು ಸರಿಸಮನಾಗಿ ನೋಡುವಂಥ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನಿಗಿರುತ್ತೆ ಅದೇ ರೀತಿ ನೀವು ಬೆಳೆಸ್ಕೋ ಅಂತ ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮ ಆಡ್ತಕ್ಕಂಥ ಪ್ರತಿ ಮಾತಿನಲ್ಲೂ ಸೈನ್ಸ್ ಹೇಳ್ತಾನೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೇಳ್ತಾನೆ ಸಿದ್ಧಾಂತ ಹೇಳ್ತಾನೆ ಫಿಲಾಸಫಿ ಹೇಳ್ತಾನೆ ಗೈಡ್ ಮಾಡ್ತಾನೆ ಟೆಕ್ನಾಲಜಿನ ಶೇರ್ ಮಾಡ್ತಾನೆ ಆ್ಯಂಡ್ ಅದೇ ರೀತಿ ಸುಮಾರು ಥಿಯರೀಸ್ನ ಹೇಳ್ತಾ ಹೋಗ್ತಾನೆ ಅದೇ ಥಿಯರೀಸ್ನ ನಾವು ಈಗ ಬೇರೆ ಇಂಗ್ಲೀಷ್ ಅವರು ಆಂಗ್ಲರು ಬೇರೆ ಬೇರೆಯವರು ಬಾಯಲ್ಲಿ ಕೇಳಿ ನಾವು ಅದನ್ನು ಥಿಯರೀಸ್ ಅಂತ ಬಯಟ್ ಮಾಡ್ತಿದ್ದೀವಿ ಸೊ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನೇಕ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾನೆ ಸೊ ಈ ಒಂದು ಮೂರು ಶ್ಲೋಕಗಳನ್ನೇ ನಾವು ನೋಡೋದಾದರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟು ಸಾವಿನ ಬಗ್ಗೆ ಅದರಲ್ಲಿರ್ತಕ್ಕಂಥ ಸುಖ ದುಃಖಗಳ ಬಗ್ಗೆ ಜೀವಾತ್ಮ ಮತ್ತು ಪರಮಾತ್ಮ ಅಂತರಾತ್ಮಗಳ ಬಗ್ಗೆ ಈ ಮೂರು ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿವರಿಸಿದ್ದಾನೆ ಹಾಗೆ ಸ್ನೇಹಿತರೆ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಹೇಳ್ತಾನೆ ಯಾವ ರೀತಿ ಅರ್ಥಗಳನ್ನು ಕೊಡ್ತಾನೆ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ಶ್ಲೋಕಕ್ಕೂ ಸಿಚುಯೇಷನ್ಸ್ನ ಹೇಗೆ ಲಿಂಕ್ ಮಾಡ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ ನಿಮಗೆ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಭಗವದ್ಗೀತಾ ಕಾರ್ಯಕ್ರಮ ನಿಮಗೆ ಮನ ಮುಟ್ಟಿದರೆ ನಿಮ್ಮ ಸ್ನೇಹಿತರಿಗಾಗ್ಬೋದು ನಿಮ್ಮ ಗೊತ್ತಿರೋರಿಗಾಗ್ಬೋದು ಅನೇಕರಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಚಾರಗಳನ್ನು ಹಂಚ್ಕೊಳ್ಳಿ ಈ ಒಂದು ನಮ್ಮ ಭಗವದ್ಗೀತೆ ಮತ್ತು ಮಹಾಭಾರತವನ್ನು ಅಥವಾ ರಾಮಾಯಣ ನಮ್ಮ ಗ್ರಂಥಗಳೇನಿದೆ ನಮ್ಮ ಧರ್ಮದ ಏನು ನಿಷ್ಠೆಗಳೇನಿದೆ ಪಾಲನೆಗಳೇನಿದೆ ಅದನ್ನೆಲ್ಲ ನಮಗೆ ತಿಳಿದಿರುವ ಮಟ್ಟದಲ್ಲಿ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಪಾಲನೆ ಮಾಡೋದರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ವಿಚಾರ ತುಂಬ ಇದೆ ನೀವು ಕೂಡ ಈ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ